ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ನಾವು ಯಾವ ರೀತಿ ದುರ್ಯೋಧನ ಸೇನಾವಲೋಕನವನ್ನು ಮಾಡ್ತಾನೆ ಮತ್ತು ಶಂಖನಾದದ ಬಗ್ಗೆ ಕೂಡ ಗಮನಿಸಿದ್ವಿ, ಯಾರ್ಯಾರು ಯಾವ ಶಂಖವನ್ನು ಊದ್ತಾರೆ ಮತ್ತು ಪಾಂಡವರು ಮಾಡಿದಂತಹ ಶಂಖನಾದ ಕೌರವರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಈ ಒಂದು ಶ್ಲೋಕದಿಂದ ಅರ್ಜುನನ ಸೇನಾವಲೋಕನ ಶುರುವಾಗುತ್ತೆ. ಅರ್ಜುನ ಯಾವ ರೀತಿ ಸೇನಾವಲೋಕನವನ್ನು ಮಾಡ್ತಾನೆ ಅನ್ನೋದು ಈ ಒಂದು ಶ್ಲೋಕದಿಂದ ನಾವು ತಿಳಿದುಕೊಳ್ಳೋಣ. ಅಧ್ಯಾಯ 1 ಅರ್ಜುನ ವಿಷಾದ ಯೋಗ, ಅದರಲ್ಲಿ ಇವತ್ತು 20ನೇ ಶ್ಲೋಕವನ್ನು ನೋಡೋಣ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೇ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವ ಋಷಿಕೇಶಂ ತದಾ ವಾಕ್ಯಂ ಮಿದಮಾಹ ಮಹೀಪತೆ. ಇಲ್ಲಿ ನಾನು ಹೇಳ್ದಂಗೆ ಈ ಶ್ಲೋಕದಿಂದ ಅರ್ಜುನ ಯಾವ ರೀತಿ ಸೇನಾವಲೋಕನವನ್ನು ಮಾಡ್ತಾನೆ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ಆಲ್ರೆಡಿ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದಂಗೆ ಬಿಳಿಯ ರಥ, ಆ ಒಂದು ಅಗ್ನಿಯ ರಥದಲ್ಲಿ ಕಪಿಧ್ವಜನಾದಂತಹ ಅರ್ಜುನ ಕೂತಿದ್ದಾನೆ. ಈಗ ಅರ್ಜುನ ಆ ಒಂದು ಕುರುಕ್ಷೇತ್ರದಲ್ಲಿ ನೆರೆದಿರುವಂತಹ ಎಲ್ಲ ಸೈನಿಕರನ್ನು, ಮಹಾಸಾಗರದಂತೆ ನೆರೆದಿರುವ ಸೈನ್ಯವನ್ನು ನೋಡ್ತಾ ಇದ್ದಾನೆ. ಇಲ್ಲಿ ತನಕ ಅರ್ಜುನನಿಗೆ ಯುದ್ಧ ಮಾಡೋದಕ್ಕೆ ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದಾನೆ ಅರ್ಜುನ. ಅವನು ತನ್ನ ಶ್ರೇಷ್ಠ ಧನಸ್ಸು ಗಾಂಡೀವ ಧನಸ್ಸನ್ನು ಕೈಯಲ್ಲಿ ಹಿಡಿದು ಈಗ ಯುದ್ಧಕ್ಕೆ ರೆಡಿಯಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಅರ್ಜುನ ಕೃಷ್ಣನಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಅದು ಏನನ್ನು ಹೇಳಿದ ಅರ್ಜುನ ಅನ್ನೋದನ್ನು ನಾವು ಮುಂದಿನ ಶ್ಲೋಕದಲ್ಲಿ ನಮಗೆ ತಿಳಿದುಕೊಳ್ಬೋದು. ಏನು ಅರ್ಜುನ ಕೃಷ್ಣನಿಗೆ ಆದೇಶವನ್ನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ.